ಎಲ್ಲರಿಗೂ ನಮಸ್ಕಾರ। ಈಗ ನಾನು ಗೀತಾ ಬಿ ಯು ಅವರ ಅದೇ ಏಕಾಂತ ಕಥಾ ಸಂಕಲನದಿಂದ ದಡ ಎಂಬುವ ಕಥೆಯನ್ನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ। ಈ ಕಥೆ ತರಂಗ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು। ಆಧುನಿಕ ಸಮಾಜ ಹೊಸ ಹೊಸ ಸಮಸ್ಯೆಗಳನ್ನು ತಂದೊಡ್ಡುತ್ತಿವೆ, ನೀರಿನಲ್ಲಿ ನಮ್ಮನ್ನು ಮುಳುಗಿಸಲು ಯತ್ನಿಸುತ್ತಿವೆ। ಕೆಲವೊಮ್ಮೆ ಮುಳುಗುವ ನಾವು, ಕೆಲವೊಮ್ಮೆ ನಮ್ಮದೇ ದಡ ಸೇರುತ್ತೇವೆ। ಇಲ್ಲಿ ದಡ ಎಂದರೆ ನಾವು ಕಂಡುಕೊಳ್ಳುವ ತಂಗುದಾಣಗಳು, ಮುಳುಗಿ ಹೋಗುವುದನ್ನು ತಪ್ಪಿಸಿಕೊಳ್ಳಲು ನಾವು ಆಶ್ರಯಿಸುವ ದಡ। ಆ ದಡವನ್ನು ಸಮಾಜ ಒಪ್ಪಬಹುದು, ಒಪ್ಪದಿರಬಹುದು। ಕೆಲವು ಕಾಲದ ನಂತರ ಆಶ್ರಯ ಕೊಟ್ಟ ದಡ ನಮಗೆ ಸರಿಯಿಲ್ಲ ಎನ್ನಿಸದಿರಬಹುದು, ಆದರೆ ದಡ ಸೇರಿದ ನೆಮ್ಮದಿ ಆ ಗಳಿಗೆಗೆ ನಮಗೆ ಬೇಕು। ದುಡ್ಡು ದುಡ್ಡು ಎನ್ನುವ ದುಡ್ಡಿನಿಂದಲೇ ಒಬ್ಬ ಮನುಷ್ಯನ ಯಶಸ್ಸನ್ನು ಅಳೆಯುವ ಇಂದಿನ ಸಮಾಜದಲ್ಲಿ ದುಡ್ಡು ಸಂಪಾದಿಸಲು ಆರಿಸಿಕೊಂಡಿರುವ ಮಾರ್ಗದ ಬಗ್ಗೆ ಚಿಂತಿಸುವವರು ಯಾರು? ತುಂಬ ಗ್ಲಾಮರಸ್ ಆಗುತ್ತಿರುವ ಕಾಲ್ ಗರ್ಲ್ಸ್ ಎಂದು ಕರೆಯಲ್ಪಡುವ ಹುಡುಗಿಯರು ನಾವು ಪ್ರೊಫೆಷನಲ್ಸ್ ಎಂದುಕೊಳ್ಳುತ್ತಾ ನಡೆಸುತ್ತಿರುವ ದಂಧೆ, ಅದೇ ದಡ ದುಡ್ಡು ಸುಖ ಕೊಡುತ್ತದೆ, ಆದರೆ ನೆಮ್ಮದಿ ದಡ ಮರೀಚಿಕೆಯೇ ಆಗುತ್ತದೆ ಕೆಲವರಿಗೆ, ಆದರೆ ಅಲ್ಲೇ ನೆಮ್ಮದಿ ಕೊಂಡುಕೊಂಡವರು ಇದ್ದಾರೆ ಎನ್ನುವುದು ಸತ್ಯ। ಇದು ಗೀತಾ ಬಿ ಯು ಅವರ ಈ ದಡ ಕತೆಗೆ ಬರೆದಿರುವ ಪ್ರಸ್ತಾವನೆ, ಮತ್ತು ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು, ಹಾಗೆ ಗೀತಾ ಬಿ ಯು ಅವರಿಗೆ ಕೂಡ। ಈಗ ನಿಮ್ಮ ಮುಂದೆ ಕಥೆ ದಡ। ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆಗೆಲ್ಲ ಈಗ ಬೆಲೆ ಇದೆಯೇ? ಕಾಮಕ್ಕೆ, ವಾಸನೆಗೆ ಬೆಲೆ ಇದೆ. ಆದರೆ ಬಾಹ್ಯ ರೂಪವನ್ನು ನೋಡಿ ಪ್ರೇಮಿಸುವ ಗಂಡಿಗೆ, ಗಂಡಿನ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಪ್ರೇಮಿಸುವ ಹೆಣ್ಣಿಗೆ ಪ್ರೀತಿ ಪ್ರೇಮ ಎಂದರೆ ಏನು ಎಂಬುದರ ಅರಿವಾದುರೇ ಇದೆಯೇ? ಎಲ್ಲ ಹಣಮಯ ಗಂಡು ಪ್ರೇಮ ಹಾಗೂ ದೈಹಿಕ ಕಾಮನೆಯನ್ನು ಬೇರೆ ಬೇರೆ ನೋಡಬಲ್ಲ, ಅನುಭವಿಸಬಲ್ಲ, ಆದರೆ ಹೆಣ್ಣಿಗೆ ಅದು ಅಸಾಧ್ಯ ಎಂದು ಹೇಳಿರುವುದು ಯಾರೋ ಗಂಡಸೇ ಇರಬೇಕು। ಹೆಣ್ಣು ಪ್ರೀತಿಸದವನೊಡನೆ ಮಾತ್ರ ಸ್ಪಂದಿಸಬಲ್ಲಳು ಎಂಬುದು ಕೂಡ ಯಾರೋ ಗಂಡಸೇ ಹೇಳಿರಬೇಕು। ಉದರ ಪೋಷಣೆಗೆ, ವೈಶ್ಯಾವಾಟಿಕೆಗೆ ಬಂದಿರುವ ಪ್ರತಿಯೊಬ್ಬ ಹೆಣ್ಣು ಪ್ರೇಮವಿಲ್ಲದ ಸ್ಪಂದಿಸುತ್ತಾಳೆ, ನಾಟಕವಾಡುತ್ತಾಳೆ, ಗಂಡಿನ ಈಗೋವನ್ನು ತಣಿಸುತ್ತಾಳೆ। ಸಂಧ್ಯಾ ದನಿ ಬಂದತ್ತ ತಟ್ಟನೆ ತಿರುಗಿದೆ। ರಮಣಿ ಆಂಟಿ ಕಿರುನಗೆ ನಕ್ಕೆ ಬಳಿ ಬಂದು ನನ್ನೊಂದಿಗೆ ಕಿಟಕಿ ಆಚೆ ದೃಷ್ಟಿ ಹಾಯಿಸಿದರು ರಮಣಿ ಆಂಟಿ। ಅದೇನು ಕಿಟಕಿ ಆಚೆ ನೋಡ್ತಾ ಇದೀಯಾ ಸಂಧ್ಯಾ? ಡಿನ್ನರ್ಗೆ ರೆಡಿನಾ? ಸೂರ್ಯ ಮುಳುಗಿದ ತಕ್ಷಣ ಕತ್ಲೆ ಆಗೋದಿಲ್ಲ, ಈ ಹೊಂಬೆಳಕು ಎಷ್ಟು ಚೆಂದ ಅಲ್ವೇ ಆಂಟಿ? ಅದೇ, ಅದನ್ನೇ ಸಂಧ್ಯಾ ಅನ್ನೋದು, ನಿನಗೂ ಅದೇ ಸೌಂದರ್ಯವೇ, ನಿನ್ನ ಹೆಸರಿನ ಹಾಗೆ. ಹತ್ತಿರ ಬಂದು ನನ್ನ ಮುಂಗುರುಳು ಸವರಿದರು ಆಂಟಿ। ನಾನು ನಿಜವಾಗಿ ಅಷ್ಟು ಚೆಂದವಿದ್ದೇನೆಯೇ? ಇಲ್ಲದೆ ಹೋಗಿದ್ರೆ ಬರೋರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸಂಧ್ಯಾನೇ ಬೇಕು ಅಂತ ಕೇಳ್ತಾ ಇದ್ರೆ? ಕಿರುನಗೆನಕ್ಕೆ ಎದುರಿಗಿದ್ದ ಆಳೆತ್ತರದ ಕನ್ನಡಿ ಕೂಡ ನಾನು ತುಂಬ ಅಂದಗಾತಿ ಎಂದು ಪ್ರತಿಬಿಂಬಿಸಿತು. ಆದರೆ ನನಗೇನೋ ಬೇಸರ, ನಾಟಕ ಅನ್ನಿಸ್ತಿದೆ, ನನಗೆ ನಿಜವಾದ ಸಂಬಂಧ ಬೇಕು। ಈ ಸಂಬಂಧದ ಸೋಗಿನ ನಗು, ಸಂತಸ, ನಾಟಕೀಯತೆ ನನಗೆ ಬೇಡ। ಅವನ್ಯಾರೋ ಗೊತ್ತಿಲ್ಲ, ಒಂದು ಪಾರ್ಟಿಗೆ ಅವನಿಗೆ ಬೇಕಾದ ಹಾಗೆ ಕಂಪನಿ ಕೊಡಬೇಕು, ಮತ್ತೊಂದು ದಿನ ಮತ್ತೊಬ್ಬನಿಗೆ ಡಿನ್ನರ್ ಕಂಪ್ಯಾನಿಯನ್ ಆಗಬೇಕು, ಕೊನೆಯಲ್ಲಿ ಎಲ್ಲರಿಗೂ ಬೆಡ್ ಕಂಪ್ಯಾನಿಯನ್ ಆಗಬೇಕು। ಇದು ಈ ಸೂಳೆಗಾರಿಕೆ, ಶ ಎಲ್ಲಿಂದ ಕಲಿತು ಬಂದೆ ಆ ಅಸಹ್ಯ ಪದವನ್ನು? ನಮ್ಮದು ಕಂಪ್ಯಾನಿಯನ್ ಕಾರ್ಪೊರೇಟ್, ಇಲ್ಲಿ ನಾವು ಶೋಷಿತರಲ್ಲ, ನಮ್ಮ ಸ್ವ ಇಚ್ಛೆಯಿಂದ ಈ ವೃತ್ತಿ ಮಾಡ್ತಾ ಇದ್ದೀವಿ। ಒಂದು ದಿನ ಕಂಪ್ಯಾನಿಯನ್ ಆಗಲು 20,000ಕ್ಕಿಂತ ಹೆಚ್ಚು ಹಣ ತೆಗೆದುಕೊಳ್ತೇವೆ। ನಾಟಕವಾಡುತ್ತಾ ಮನೋರಂಜಿಸಿ ಅವರ ಹುಂಬತನವನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀವಿ। ದೊಡ್ಡ ವಜ್ರದ ಬೆಂಡೋಲೆ, ಉಂಗುರ ತೊಟ್ಟ ಹೆಂಡತಿಯರು ಮನೆಯಲ್ಲಿ ಇದ್ದರೂ ಒಂದು ಫ್ಯಾಷನಬಲ್ ಪಾರ್ಟಿಗೆ ಜೊತೆಗತಿಯಾಗುವುದು ನೀನು। ಅವರಿಂದ ಹಣ ಅಷ್ಟೇ ಅಲ್ಲ, ಯು ಆರ್ ಗೆಟಿಂಗ್ ಮಚ್ ಮೋರ್ ಆಂಟಿ ಎತ್ತಲೇ ನೋಡಿದೆ। 40 ದಾಟಿಲ್ಲ, ಆದರೆ 25 ವರ್ಷಕ್ಕಿಂತ ಹೆಚ್ಚು ಕಾಣಬಾರದು ಎಂಬ ಎಫರ್ಟ್ ಎದ್ದು ಕಾಣುತ್ತಿದೆ. ಸೌಂದರ್ಯ ಯೌವನವೇ ಬಂಡವಾಳ ಈ ವೃತ್ತಿಗೆ. ಯಾಕೆ ಆ ಮಾರಿಯೋ ಜೊತೆ ಹೋದ್ಮೇಲೆ ನಿಮಗೆ ಎಷ್ಟೊಂದು ಮಾಡಲಿಂಗ್ ಆಫರ್ಸ್ ಬಂತು? ಇನ್ನೂ 2-3 ಕಾಂಟ್ರಾಕ್ಟ್ ಇರಬೇಕು ನಿನ್ನ ಕೈಲಿ. ಈಗ ನಿನ್ನ ಕಂಪ್ಯಾನಿಯನ್ಶಿಪ್ಗೆ ರೇಟ್ ಇನ್ನೂ ಜಾಸ್ತಿ ಆಯಿತು. ಓಹ್, ಲೇಟ್ ಆಗ್ತಾ ಇದೆ, ಬೇಗ ರೆಡಿಯಾಗು. ಬ್ಲ್ಯಾಕ್ ಡ್ರೆಸ್ ಅಥವಾ ಸೂಟ್ ಇವತ್ತಿನ ಡ್ರೆಸ್ ಕೋಡ್. ಯಾರೋ IT ಪ್ರೊಫೆಷನಲ್ಗೆ ಕಂಪ್ಯಾನಿಯನ್ ಇವತ್ತು. ಮೊದಲು ಒಂದು ಪಾರ್ಟಿ, ಆಮೇಲೆ ನೈಟ್ ಔಟ್ ಇಲ್ಲೇ ನಮ್ಮ ಗೆಸ್ಟ್ ಹೌಸ್ನಲ್ಲಿ. ಅನಂತರ ಮನೆಗೆ ಡ್ರಾಪ್ ಮಾಡ್ತಾನೆ. ಪೀಟರೇ ಬರ್ತಾ ಇದ್ದಾನೆ ಸುಮಾ ತಗೊಂಡು. ಬಿಡಿ ಬಿಡಿಯಾಗಿ ವಿವರಗಳನ್ನು ರಮಣಿ ಆಂಟಿ ಹೇಳಿದಾಗ ಅರೆಮನಸ್ಸಿನಿಂದ ಕಿವಿಗೊಟ್ಟೆ. ನಿನ್ನ ಪೇಮೆಂಟ್ 25, ನನ್ನ ಕಟ್ ಎಕ್ಸ್ಪೆನ್ಸಸ್ ಸೇರಿ 4000, ಎ ಕೂಲ್ 21,000. ಒಂದು ಸಂಜೆ ರಾತ್ರಿಗೆ 21,000. ಟಿಪ್ಸ್ ಗಿಪ್ಸ್ ಸಿಗುವ ಸಾಧ್ಯತೆಯೂ ಇದೆ. ನನ್ನ ತಂದೆಯ 2 ತಿಂಗಳ ಸಂಬಳ, ತಾಯಿಯ 4 ತಿಂಗಳ ಸಂಬಳ, ಅದು ನನ್ನ ಒಂದು ರಾತ್ರಿಯ ಸಂಪಾದನೆ. ಆಂಟಿ ಹೇಳುವ ಹಾಗೆ ನಾನು ಕಳೆದುಕೊಳ್ಳುವುದು ಏನು? ಮನಸ್ಸು ನನ್ನದೇ, ಅಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಹೃದಯದಲ್ಲಿ ಯಾರಿಗೂ ಜಾಗವಿಲ್ಲ. ಈ ದೇಹ ಮಾತ್ರ ಹಂಚಿಕೊಳ್ಳುವುದು. ಕೆಲವೊಮ್ಮೆ ಕಂಪನಿ ಚೆನ್ನಾಗಿದ್ದರೆ ನಾನು ಕೂಡ ಸಂತಸ ಪಟ್ಟಿದ್ದೂ ಇದೆ. ಮಡಿವಂತಿಕೆ, ಅಮ್ಮ ಹೇಳಿಕೊಟ್ಟ ರೀತಿ ನೀತಿ ನಡವಳಿಕೆ ಎಲ್ಲ ಗಾಳಿಗೆ ತೂರಿದ್ದಕ್ಕೆ ಕೈ ತುಂಬ ಹಣ, ಮೈ ತುಂಬ ಸುಖ. ಆದರೆ ಮನಸ್ಸು ಇತ್ತೀಚೆಗೆ ಖಾಲಿ ಖಾಲಿ. ಯಾಕೆ ಈ ಖಾಲಿತನ, ಒಂಟಿತನ? ಎಲ್ಲರೂ ಬೇಕು ಅಂದುಕೊಳ್ಳುವುದು ಹಣ ಸುಖ ಅಲ್ಲವೇ? 2 ಇರುವ ನನಗೇಕೆ ಈ ಸಣ್ಣ ವಯಸ್ಸಿಗೆ ಅತೃಪ್ತಿ? ಸಂಧ್ಯಾ? ರಮಣಿ ಆಂಟಿಯತ್ತ ಮಂಕಾಗಿ ನೋಡಿದೆ. ಯಾಕೆ, ಏನಾಯಿತು? ಏನಿಲ್ಲ. ಹಣದಲ್ಲೇ ಸುಖ ಕಂಡುಕೊಂಡಿರುವ ರಮಣಿ ಆಂಟಿಗೆ ನನ್ನ ಈ ಹೊಸ ದ್ವಂದ್ವ ಹೇಗೆ ಅರ್ಥವಾಗುತ್ತೆ? ಮತ್ತೆ ಬೇಗ ರೆಡಿಯಾಗು, ಇನ್ನೇನು ಪೀಟರ್ ಬರುವ ಹೊತ್ತು. ರಮಣಿ ಆಂಟಿ ಹೊರ ನಡೆದರು. ವಾರ್ಡ್ರೋಬ್ ಬಾಗಿಲು ತೆಗೆದು ಸಾಲು ಸಾಲಾಗಿ ಹ್ಯಾಂಗರ್ಗಳಲ್ಲಿ ತೂಗಾಡುತ್ತಿದ್ದ ನನ್ನ ಡ್ರೆಸ್ಗಳನ್ನು ನೋಡಿದಾಗ ಮನಸ್ಸು ಕೊಂಚ ಪ್ರಫುಲ್ಲವಾಯಿತು. ಹೌದು, ಈ ಬಗೆಯ ಬಟ್ಟೆ ನಾನು ಹಾಕಿಕೊಳ್ಳುತ್ತೇನೆ ಎಂದು ಅಮ್ಮನಿಗೆ ಕೂಡ ಗೊತ್ತಿಲ್ಲ. ಯಾವುದೋ ಕಾಲ್ ಸೆಂಟರ್ನಲ್ಲಿ ಕೆಲಸ, ಕೈ ತುಂಬ ಸಂಬಳ, ಬಂದು ಹೋಗಲು ಗಾಡಿ, ರಾತ್ರಿ ಕೆಲಸ ಮಾಡಬೇಕು, ಹೊತ್ತಲದ ಹೊತ್ತಿನಲ್ಲಿ ಹೋಗಬೇಕು ಅನ್ನೋದು ಬಿಟ್ಟರೆ ನಮ್ಮ ಸಂಧ್ಯಾ ತುಂಬ ಅದೃಷ್ಟವಂತೆ ಎಂದೇ ಸರೀಕರಲ್ಲಿ ಅವರು ಹೇಳಿಕೊಂಡಿರುವುದು. ನನ್ನ ಒಂದು ದಿನದ ಸಂಪಾದನೆ ಕೊಟ್ಟು ಅದು ನನ್ನ ತಿಂಗಳ ಸಂಬಳ ಎಂದಾಗ ಅವಳ ಕಣ್ಣು ನೀರಿನಿಂದ ತುಂಬಿಕೊಂಡಿತ್ತು. ಅದೆಲ್ಲ ಆಗಿ 6 ವರ್ಷಗಳಷ್ಟೇ ಆಗಿರುವುದು. ಆದರೆ ಯುಗ ಕಳೆದಷ್ಟು ಅನುಭವ ನನ್ನದಾಗಿದೆ. ಅಬ್ಬಾ, ಎಂತೆಂಥ ಗಂಡಸರು, ಎಂತೆಂಥ ಹುದ್ದೆ, ಅಧಿಕಾರ, ಹಣ ಎಲ್ಲ ಇರುವವರು, ಮನೆ ಮಠ ಮಡದಿ ಮಕ್ಕಳು ಮರ್ಯಾದೆ ಮನಿ ಎಲ್ಲ ಇರುವ ಗಣ್ಯ ವ್ಯಕ್ತಿಗಳು. ಆದರೂ ಏನೋ ಅತೃಪ್ತಿ. ಸಮಾಜದಲ್ಲಿ ಗೌರವವಿದ್ದರೂ ಅದೇಕೋ ನೆಮ್ಮದಿಯಿಲ್ಲ. ದುಡ್ಡು ಚೆಲ್ಲಿ ಹೆಣ್ಣನ್ನು ಬಾಡಿಗೆಗೆ ತೆಗೆದುಕೊಂಡು ಅವಳು ತೋರುವ ನಾಟಕೀಯ ಪ್ರೀತಿಯಲ್ಲಿ ತೃಪ್ತಿ ಪಡುವವರು. ಯಾಕೆ? ದೇಹದ ಕಾಮನೆ ಮಡದಿಯಲ್ಲಿ ತಿರುವುದಿಲ್ಲವೇ? ಅಥವಾ ವರ್ಷಾನುಗಟ್ಟಲೆ ಗಂಡನೊಂದಿಗೆ ಸಂಸಾರ ಮಾಡಿರುವ ಆ ಹೆಣ್ಣು ನಾಟಕೀಯ ಪ್ರೀತಿ ತೋರಲಾರಳೇನು? ಜೀವನದ ಜಂಜಾಟದಲ್ಲಿ, ಹಣ ಮಾಡುವ ಹುನ್ನಾರದಲ್ಲಿ ನಿಜ ಪ್ರೀತಿ ಎಲ್ಲೋ ಕಳೆದು ಹೋಗಿರಬಹುದೇನೋ. ಅವನಿಗೂ ಅವಳಲ್ಲಿ ಆಕರ್ಷಣೆ ಮಾಯವಾಗಿ ದುಡ್ಡು ಚೆಲ್ಲಿ ತನ್ನ ಅಹಮ್ಮನ್ನು ತೃಪ್ತಿಗೊಳಿಸಿಕೊಳ್ಳಲು ಹೊಸ ಹೆಣ್ಣಿನ ಬೇಟೆಗೆ ಹೊರಡುತ್ತಾನೆ. ಅವಳು ಕೂಡ ದುಡ್ಡು ಚೆಲ್ಲಿ ಬೆಳ್ಳಿ ಬಂಗಾರ ಭಾರಿ ಸೀರೆಕೊಂಡು ಪ್ರೀತಿ ಇಲ್ಲದ ಜೀವನದ ಕೊರತೆಯನ್ನು ಅದರಿಂದ ನೀಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೇನೋ. ಇಲ್ಲಿ ನನ್ನಂಥ ರಮಣಿ ಆಂಟಿಯಂಥ ಹೆಣ್ಣುಗಳು, ಚಿನ್ನದ ಅಂಗಡಿಯವರು ನಮ್ಮ ಜೀವನ ನಡೆಸುವ ಹಾದಿ ಕಂಡುಕೊಂಡಿದ್ದೇವೆ. ಆದರೆ ಗೊಂದಲಮಯವಾದ ತಲೆ 108 ರೀತಿ ಯೋಚಿಸುತ್ತಿದ್ದರೂ ದೇಹ ಚಕಚಕನೆ ಸುಂದರವಾಗಿ ಸಿದ್ಧಗೊಂಡಿತು. ಪೀಟರ್ ಬರುವ ವೇಳೆಗೆ ಲಿಪ್ಸ್ಟಿಕ್ನ ಕೊನೆಯ ಲೇಪನವಷ್ಟೇ ಉಳಿದಿದ್ದು. ರೆಡಿನಾ? ಬಂದೆ. ದುಡ್ಡಿನ ವಿಚಾರ ಕ್ಲಿಯರ್ ಆಗಿ ಮಾತಾಡ್ಬಿಡು ಪೀಟರ್. ಕೈಗೆ ದುಡ್ಡು ಬಂತು ಅಂತ ನೀನು ಮೆಸೇಜ್ ಮಾಡಿದ ಮೇಲೆ ನಾನು ಆ ವ್ಯಕ್ತಿನ ಮೀಟ್ ಮಾಡೋದು. ಓ ಎಸ್, ನಿನ್ನ ಕಂಡೀಷನ್ ನನಗೆ ಗೊತ್ತು, ಹೋಗೋಣ. ಗಾಡಿ ಹತ್ತಿ ಕುಳಿತು ಬಾಗಿಲು ಲಾಕ್ ಮಾಡಿಕೊಂಡೆ. ಅಪ್ಪ, ದುಡ್ಡಿನ ವಿಚಾರದಲ್ಲಿ ಇಷ್ಟು ಲೆಕ್ಕಾಚಾರ. ಮ್ಯಾಥ್ಸ್ನಲ್ಲಿ 36 ನಂಬರು ತೆಗೆದುಕೊಂಡು PUC ಪಾಸ್ ಮಾಡಿದ್ದ ನನಗೆ ಹೇಗೆ ಬಂತು? ಇದಕ್ಕೆಲ್ಲ ಆ ಪ್ರಮೋದ ಕಾರಣ ಅಲ್ಲವೇ? ಪ್ರಮೋದ್ ಎಲ್ಲಿದ್ದಾನೋ ಈಗ? ಪ್ರೀತಿ ಪ್ರೇಮದ ರಂಗು ರಂಗಿನ ಕನಸು ಕಟ್ಟಿಕೊಟ್ಟವ. ಅಬ್ಬಾ, ಎಂಥ ಸುಂದರ ಕನಸು. ನಾನು ಪ್ರಮೋದ ಇಬ್ಬರೇ, ಲೋಕವೆಲ್ಲ ಸ್ವರ್ಗವೇ. ನನ್ನ ಸೌಂದರ್ಯದ ಅರಿವು ನನಗೆ ಮೂಡಿಸಿದವನು ಅವನೇ, ಅದನ್ನು ಮೊದಲು ಆಸ್ವಾದಿಸಿದವನು ಅವನೇ. ಮದುವೆ, ದಾಂಪತ್ಯ, ಸಂಸಾರದ ಕನಸುಗಳನ್ನು ಒಡೆದು ಹಾಕಿದವನು ಅವನೇ. ಸಾಫ್ಟ್ವೇರ್ ಇಂಜಿನಿಯರ್ ಆದ ಅವನ ರೇಟು 5 ಲಕ್ಷ ಎಂದು ಅವನಪ್ಪ ಅಮ್ಮ ಕಟ್ಟಿರುವುದು ತಿಳಿಯುವ ವೇಳೆಗೆ ಲೇಟಾಗಿತ್ತು. ನನ್ನ ಅಪ್ಪ ಅಮ್ಮನ ಹರ್ಟ್ ಮಾಡೋದಿಕ್ಕಾಗೋದಿಲ್ಲ. ನನ್ನ ಮದುವೆ ಆಗಬೇಕು ಅಂದರೆ ನಿಮ್ಮಪ್ಪ ಅಷ್ಟು ವರದಕ್ಷಿಣೆ ಕೊಡಲೇಬೇಕು. ವರದಕ್ಷಿಣೆ ಇಲ್ಲದೆ ಮದುವೆ ಆಗೋವರೆಲ್ಲ ಯೂಸ್ಲೆಸ್ ಫೆಲೋಸ್. ಹಾಗೆ ನೋಡಿದರೆ 8 ಲಕ್ಷ ಕೊಡ್ತೀವಿ ಅಂತ ಯಾರೋ ಬಂದಿದ್ರಂತೆ. ನನಗೆ ನೀನಿಷ್ಟ ಅಂತ ನಮ್ಮಮ್ಮ ಅಪ್ಪಂಗೆ ಬರೀ 5 ಲಕ್ಷಕ್ಕೆ ಕಷ್ಟಪಟ್ಟು ಒಪ್ಸಿದ್ದೇನೆ. ಅದು ಕೊಡ್ದಿದ್ರೆ ಹೇಗೆ? 6 ವರ್ಷಗಳಾದರೂ ಪ್ರಮೋದನ ಮಾತುಗಳು ಅಕ್ಷರಶಃ ಇನ್ನೂ ನೆನಪಿವೆ. ನನ್ನ ಕಣ್ಣೀರು, ಪ್ರೇಮ, ದೇಹ, ಸೌಂದರ್ಯ ಯಾವುದು ಅವನಪ್ಪ ಅಮ್ಮನ ದುಡ್ಡಿನ ಮೋಹದ ಮುಂದೆ ನಿಲ್ಲಲಿಲ್ಲ. ಹಾಗಾದರೆ ಪ್ರೇಮಕ್ಕೆ, ಪ್ರೀತಿಗೆ, ವಿಶ್ವಾಸಕ್ಕೆ, ನಂಬಿಕೆಗೆ ಬೆಲೆಯೇ ಇಲ್ಲವೇ? ಬೆಲೆ ಇರುವುದು ದುಡ್ಡಿಗೆ. ಆದರೆ ಅದನ್ನೇ ಸಂಪಾದಿಸಬೇಕು, ಅದಕ್ಕಾಗಿ ಬೇರೆಲ್ಲವನ್ನು ಕಳೆದುಕೊಂಡರು ಎಂಬ ನಿರ್ಧಾರ ಮೂಡಿದ್ದೇ ಆಗ. ಸೌಂದರ್ಯ ಹಾದಿ ತೋರಿಸಿತು. ರ್ಯಾಂಪ್ ಮಾಡಲಾದ್ಮೇಲಂತೂ ದುಡ್ಡಿನ ಹೊಳೆಯೇ ಹರಿದು ಬಂದಿದೆ. ತಿಂಗಳಲ್ಲಿ 25 ದಿನ ದುಡಿದರೂ ಕೈಗೆ ಬರುವುದು ಲಕ್ಷಾಂತರ ರೂಪಾಯಿಗಳು. ಮನೆ ಕೊಂಡಾಗಿದೆ, ಪುಟ್ಟ ಫಾರ್ಮ್ ಕೊಂಡಾಗಿದೆ. ಒಳ್ಳೆಯ ಇನ್ವೆಸ್ಟರ್ ಒಬ್ಬ ಫ್ರೆಂಡ್ ಆಗಿರುವುದರಿಂದ ದುಡ್ಡು ದ್ವಿಗುಣವಾಗಿದೆ, ಸೇಫ್ ಆಗಿ ಇನ್ವೆಸ್ಟ್ ಆಗಿದೆ. ಅಪ್ಪ ಅಮ್ಮನಿಗೆ ಅನುಮಾನ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಕಾಲ್ ಸೆಂಟರ್ ಉದ್ಯೋಗಿ ನಾನು ಎಂದು ಹೇಳುವುದನ್ನು ನಂಬಿರುವಂತೆಯೇ ಇದ್ದಾರೆ. ಮದುವೆ ಮಾಡಲು ಹುಡುಗನನ್ನು ಅರೆಮನಸ್ಸಿನಿಂದ ಹುಡುಕುತ್ತಲೂ ಇದ್ದಾರೆ. ಈಗ ಎಂಥ ಇಂಜಿನಿಯರ್, ಡಾಕ್ಟರ್ ಆದರೂ ಕೊಂಡುಕೊಳ್ಳುವ ತಾಕತ್ತು ನನಗಿದೆ. ಆದರೆ ಪ್ರೇಮ, ಮದುವೆ, ಸಂಸಾರದಲ್ಲಿ ನಂಬಿಕೆಯೇ ಹೋಗಿಬಿಟ್ಟಿದೆ. ಮುಂದೆ ಪಾರ್ಕ್ ಆಗಿರೋ ಕಾರು ಸಂಧ್ಯಾ, ಫೋನ್ ಮಾಡ್ತೀನಿ ಅವ್ರಿಗೆ. ಸಿಗ್ನಲ್ ಬಂದ ತಕ್ಷಣ ಇಳಿದು ಆ ಕಾರಿಗೆ ಹೋಗು. ಮಾಮೂಲಾಗಿ ಫ್ರೆಂಡ್ಲಿಯಾಗಿ ಮಾತಾಡೋದಕ್ಕೆ ಶುರು ಮಾಡು ಅಷ್ಟೇ. ನಾನು ಫಾಲೋ ಮಾಡ್ತೀನಿ. ಪಾರ್ಟಿ ಆದಮೇಲೆ ನಾನು ಇಬ್ಬರನ್ನು ಪಿಕಪ್ ಮಾಡಿಕೊಂಡು ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ಮನೆಗೆ ಡ್ರಾಪ್ ಮಾಡ್ತೀನಿ. ಪೀಟರ್ ಉದ್ದಕ್ಕೆ ಹೇಳಿದಾಗ ನನ್ನ ಮನೋಲೋಕದಿಂದ ಹೊರಬಂದು ಅರೆಜ್ಞಾನದಲ್ಲೇ ತಲೆಯಾಡಿಸಿದೆ. ಪರ್ಸ್ನಿಂದ ಪುಟ್ಟ ಕನ್ನಡಿ, ಲಿಪ್ಸ್ಟಿಕ್ ತೆಗೆದು ತುಟಿ ಸರಿ ಮಾಡಿಕೊಂಡು ಬಾಚಣಿಗೆ ತೆಗೆದು ಕೂದಲನ್ನು ಮತ್ತೊಮ್ಮೆ ಬಾಚಿಕೊಂಡೆ. ಕರಿ ಕೂದಲ್ ಮಧ್ಯೆ ನಿನ್ನ ಮುಖ ಹುಣ್ಣಿಮೆ ಚಂದ್ರನಂತೆ ಹೊಳೆಯುತ್ತದೆ. ನೀನು ನಕ್ಕರೆ ಬೆಳದಿಂಗಳು ಚೆಲ್ಲಿದಂತಹ ಬೆಳಕು. ಅಬ್ಬ, ಹಾಗೆ ನೋಡಬೇಡ. ನಿನ್ನ ಕಂಗಳ ತೀಕ್ಷ್ಣತೆ ನನ್ನನ್ನು ಕೊಂದು ಬಿಡುತ್ತದೆ. ಪ್ರಮೋದ ಹೇಳುತ್ತಿದ್ದ ಮಾತುಗಳು. ಆ ಮಾತುಗಳ ಮತ್ತಿನಲ್ಲೇ ಅಲ್ಲವೇ ನನ್ನನ್ನು ನಾನು ಬಿಟ್ಟಿಯಾಗಿ ಅವನಿಗೆ ಅರ್ಪಿಸಿಕೊಂಡಿದ್ದು. ಆದರೆ ಆ ನಂತರ ಅವನು ಬೇಕೆಂದಿದ್ದರೆ 5 ಲಕ್ಷ ಕೊಟ್ಟುಕೊಳ್ಳಬೇಕಾಗಿತ್ತು. 5 ಲಕ್ಷ. ಈಗ ಅಂಥ 500 ಪ್ರಮೋದರನ್ನು ಕೊಂಡುಕೊಳ್ಳಬಲ್ಲೆ. ಆದರೆ ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸ ಎಲ್ಲ ಸತ್ತು ಹೋಯಿತಲ್ಲ. ಹೋಗು ಸಂಧ್ಯಾ, ಪೀಟರ್ ಎಚ್ಚರಿಸಿದಾಗ ತಲೆಯಾಡಿಸಿದೆ. ಸುಮೋದಿಂದ ನಿಧಾನವಾಗಿ ಇಳಿದು ಮುಂದೆ ನಿಂತಿದ್ದ ಲ್ಯಾನ್ಸರ್ನತ್ತ ಹೆಜ್ಜೆ ಹಾಕಿದೆ. ಕಾರಿನ ಮುಂದಿನ ಬಾಗಿಲು ತೆರೆದು ಒಳಗೆ ಕುಳಿತೆ. ಪಕ್ಕಕ್ಕೆ ತಿರುಗಿ ಕಿರುನಗೆ ನಕ್ಕು ಹಲೋ ಎಂದೆ. ಆದರೆ ಹಲೋ ಹೊರಗೆ ಬರಲಿಲ್ಲ. ನಗು ಅಲ್ಲಿಯೇ ಮಾಸಿತು. ಪ್ರಮೋದ್. 6 ವರ್ಷಗಳ ಆನಂತರ ಪ್ರಮೋದನ ಭೇಟಿ. ಅವನಿಗೂ ನನ್ನದೇ ಪರಿಸ್ಥಿತಿ. ಆದರೆ ಮೊದಲು ಮಾತಾಡಿದ್ದು ಅವನೇ. ಸಂಧ್ಯಾ, ಇದೇ ನಿನ್ನ ಅವತಾರ? ವೇಶ್ಯಾಗಿ ಜೀವನ ನಡೆಸುತ್ತಿರುವೆಯಾ? ಅವನ ದನಿಯಲ್ಲಿದ್ದ ಅಸಡ್ಡೆ ನನ್ನ ಸ್ವಾಭಿಮಾನವನ್ನು ಕೆರಳಿಸಿತು. ನಿನಗೇನು ಬಂತು ಪ್ರಮೋದ್? ಮನೆಯಲ್ಲಿ ಹೆಂಡತಿಯನ್ನು ಇಟ್ಟುಕೊಂಡು ದುಡ್ಡು ಕೊಟ್ಟು ಸುಖವನ್ನರಿಸಿ ವೈಶ್ಯೆಯ ಬಳಿ ಬಂದಿದೆಯಲ್ಲ ಎಂದಾಗ ಅವನ ತುಟಿಗಳು ಬಿಗಿದುಕೊಂಡವು. ಯಾಕೆ? 8 ಲಕ್ಷ ಕೊಟ್ಟು ನಿನ್ನನ್ನು ಕೊಂಡುಕೊಂಡ ಪೂರ್ಣಿಮಾ ನಿನ್ನನ್ನು ಬಳಿ ಸೇರಿಸುವುದಿಲ್ಲವೇ? ಸುಖ ನೀಡುವುದಿಲ್ಲವೇ? ದುಡ್ಡಿತ್ತರೆ ಬಳಿ ಬರುವ, ಬಳಿ ಬಂದು ನಾಟಕೀಯ ಪ್ರೀತಿ ತೋರುವ ನನ್ನಂಥವಳ ಬಳಿ ಬಂದಿರುವ ನೀನು ನೀತಿವಂತನೋ? ಸಂಧ್ಯಾ, ನನ್ನ ಆಡಿಕೊಂಡು ನಿನ್ನ ನೀನು ಸಮರ್ಥಿಸಿಕೊಳ್ಬೇಡ. ನಿನ್ನ ಜೀವನ ನನ್ನ ಜೀವನದ ಬಗ್ಗೆ ಮಾತನಾಡುವ ಹಕ್ಕು, ಅಧಿಕಾರ ಎರಡೂ ನಿನಗಿಲ್ಲ. ನಿನ್ನಂಥ ನೂರಾರು ಮಂದಿಯನ್ನು ಕೊಂಡುಕೊಳ್ಳಬಲ್ಲೆ. ನೀನು ನಿನ್ನ ಬುದ್ಧಿ ಉಪಯೋಗಿಸಿ ದುಡ್ಡು ಮಾಡಿದರೆ ನಾನು ನನ್ನ ಸೌಂದರ್ಯದ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದೇನೆ. ನೀತಿ ಧರ್ಮ ಯಾವುದಕ್ಕೂ ಬೆಲೆ ಇಲ್ಲದ ಈ ವ್ಯವಸ್ಥೆಯಲ್ಲಿ, ದುಡ್ಡೇ ಒಬ್ಬ ವ್ಯಕ್ತಿಯ ಮಾನದಂಡವಾಗಿರುವ ಈ ಸಮಾಜದಲ್ಲಿ ನಾನು ಮಾನವಂತಳು, ಸಿರಿವಂತಳು. ನಿನಗೆ ನನ್ನ ಬಗ್ಗೆ ಅಸಡ್ಡೆ ಇದ್ದರೆ ನನಗೆ ನಿನ್ನ ಮೇಲೆ ಅಸಹ್ಯವಿದೆ. ನಾನು ನನ್ನ ಒಂದು ದಿನದ ಸಾನ್ನಿಧ್ಯಕ್ಕೆ 25,000 ತೆಗೆದುಕೊಂಡ್ರೆ, ನೀನು ನಿನ್ನ ಇಡೀ ಜೀವನವನ್ನು ಪೂರ್ಣಿಮಾಗೆ 8 ಲಕ್ಷಕ್ಕೆ ಮಾರಿಬಿಟ್ಟಿದೆಯಾ? ನಾನು ಮನಸ್ಸು ಮಾಡಿದರೆ ಅಷ್ಟು ಹಣವನ್ನು 2 ತಿಂಗಳಲ್ಲಿ ಸಂಪಾದಿಸಬಹುದು. ನೀನು ಸಂಪಾದಿಸಬಹುದು, ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಅಷ್ಟೇ. ಆದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಅದೇ ಹುಟ್ಟಬೇಕು. ಹುಟ್ಟಿದ ಅದನ್ನು ಚಿವುಟಿ ಬಿಟ್ಟರೆ ಅದು ತಿರುಗಿ ಚಿಗುರುವುದು ತುಂಬ ಕಷ್ಟ. ನನ್ನ ಭಾವನೆಗಳ ಸಾವಿಗೆ ನೀನೇ ಕಾರಣ. ಅದಕ್ಕಾಗಿ ನಿನ್ನನ್ನು ನಾನು ಎಂದೂ ಕ್ಷಮಿಸಲ್ಲ. ನನ್ನ ಶಾಪ ನಿನಗಿದೆ. ಹೀಗೆ ಪ್ರೀತಿ ಅರಸುತ್ತಾ, ನಿನ್ನ ದಾಹ ತೀರಿಸಿಕೊಳ್ಳಲು ಹೊಸ ಹೊಸ ಹೆಣ್ಣುಗಳನ್ನು ಅರಸುತ್ತಾ, ನೀನು ಸಂಪಾದಿಸಿರುವ ದುಡ್ಡು ಕರಗಿಸುತ್ತಾ ಅಲಿಯುತ್ತಿರು. ಗುಡ್ ಬೈ. ಅವನು ಕೇಳಿಸಿಕೊಂಡನೋ ಬಿಟ್ಟನೋ ಗೊತ್ತಿಲ್ಲ. ನನಗೆ ಅನಿಸಿದ್ದೆಲ್ಲವನ್ನು ಒಂದೇ ಉಸಿರಿನಲ್ಲಿ ಸ್ಪಷ್ಟವಾಗಿ ಹೇಳಿ ಕಾರಿನಿಂದ ಇಳಿದು ಆ 8 ಲಕ್ಷ ರೂಪಾಯಿಯ ಕಾರಿನ ಬಾಗಿಲನ್ನು ರಪ್ಪನೆ ಹಾಕಿ ಸುಮೋಗೆ ಹಿಂದಿರುಗಿದೆ. ಅಚ್ಚರಿಯಿಂದ ಕಣ್ಣರಳಿಸಿ ನನ್ನತ್ತ ನೋಡಿದ ಪೀಟರ್ನತ್ತ ಕಿರುನಗೆ ಬೀರಿದೆ. ಈ ಕ್ಲೈಂಟ್ ನನಗೆ ಇಷ್ಟವಾಗಲಿಲ್ಲ. ದುಡ್ಡು ಸಂದಾಯವಾಗಿದ್ದರೆ ವಾಪಸ್ ಮಾಡು, ಅಥವಾ ಬೇರೆ ಅರೇಂಜ್ಮೆಂಟ್ ಮಾಡು. ನನ್ನ ಮನೆಗೆ ಬೇಡ, ಗೆಸ್ಟ್ ಹೌಸ್ಗೆ ಡ್ರಾಪ್ ಮಾಡು. ಸೀಟಿಗೊರಗಿ ಕಣ್ಣು ಮುಚ್ಚಿದೆ. ಇದು ಇವತ್ತಿನ ಸ್ಥಿತಿಗತಿಗಳನ್ನು ತುಂಬ ಮಾರ್ಮಿಕವಾಗಿ ಚಿತ್ರಿಸಿರೋ ಕತೆ. ದಡ. ಸಾಧ್ಯ ಆದರೆ